ಸೇತುವೆ ಕುಸಿದು ಹಲವರು ನೀರು ಪಾಲಾಗಿದ್ದಾರೆ. ಗುಜರಾತ್ನಲ್ಲಿ ನಡೆದಿರೋ ಅಂತ ದುರಂತ ಇದು. ತೂಗು ಸೇತುವೆ ದುರಂತದ ಕೇಸ್ ತನಿಖೆಗೆ ಎಸ್ಐಟಿ ಅನ್ನು ರಚನೆ ಮಾಡಲಾಗಿದೆ. 140 ವರ್ಷಗಳ ಇತಿಹಾಸ ಇರುವಂತ ಹಳೆ ಸೇತುವೆ ಇವತ್ತು ಸಂಜೆ ಏಕಾಏಕಿ ಕುಸಿತಗೊಂಡಿದೆ. ಮಚ್ಚು ನದಿಗೆ ಅಡ್ಡಲಾಗಿ ನಿರ್ಮಿಸಿದಂತ 765 ಅಡಿ ಉದ್ದದ ಸೇತುವೆ ಇದು. ಫೆಬ್ರವರಿ 20 1879 ಈ ಸೇತುವೆಯನ್ನು ಉದ್ಘಾಟನೆ ಮಾಡಲಾಗಿತ್ತು. ತೂಗು ಸೇತುವೆ ಕಳೆದ 6 ತಿಂಗಳಿಂದ ನವೀಕರಣಕ್ಕಾಗಿ ಮುಚ್ಚಲಾಗಿತ್ತು. ಅಕ್ಟೋಬರ್ 25 ಸಾರ್ವಜನಿಕರಿಗಾಗಿ ನವೀಕರಣಗೊಂಡಿದ್ದಂಥ ಸೇತುವೆಯನ್ನು ಉದ್ಘಾಟನೆ ಮಾಡಲಾಗಿತ್ತು. ನವೀಕರಣಗೊಂಡಿರೋ ಅಂಥ ಸೇತುವೆಯ ನವೀಕರಣದ ಕೆಲಸಕ್ಕಾಗಿ ಬರೋಬ್ಬರಿ 2 ಕೋಟಿ ರೂಪಾಯಿಗಳನ್ನು ಸ್ಥಳೀಯ ನಗರಸಭೆ ವೆಚ್ಚ ಮಾಡಿತ್ತು ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ನವೀಕರಣಕ್ಕಾಗಿ ಮುಚ್ಚಲಾದಂಥ ಬ್ರಿಡ್ಜ್ ಇವತ್ತು ಜನರಿದ್ದಂಥ ಸಂದರ್ಭದಲ್ಲೇ ಕುಸಿತಗೊಂಡ್ರು ಅಂತದ್ದು ಏನಿದೆ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ? ಹೌದು ಮಧುಸೂದನ್, ಇವತ್ತು ಸಂಜೆ 6:30 ಸುಮಾರಿಗೆ ಗುಜರಾತ್ನ ಮೊರ್ಬಿ ಬಳಿಯ ಮಚ್ಚು ನದಿಗೆ ನಿರ್ಮಿಸಿದಂತಹ ಸೇತುವೆ ಕುಸಿದು ಬಿದ್ದಿದೆ. ಈ ಸಂದರ್ಭದಲ್ಲಿ ಸೇತುವೆ ಮೇಲೆ ಸುಮಾರು 400 ಇದ್ರು, ಆದ್ರೆ ಸೇತುವೆಯ ಸಾಮರ್ಥ್ಯ 100 ಮಾತ್ರ. ಸೇತುವೆಯ ಸಾಮರ್ಥ್ಯಕ್ಕಿಂತ 4 ಪಟ್ಟು ಹೆಚ್ಚಿನ ಜನರು ಸೇತುವೆ ಮೇಲೆ ಹೋಗಿದ್ದು ಕೂಡ ಈ ದುರಂತಕ್ಕೆ ಕಾರಣ. ಜೊತೆಗೆ ಈ ಸೇತುವೆಗೆ ಯಾವುದೇ ಫಿಟ್ನೆಸ್ ಸರ್ಟಿಫಿಕೇಟ್ ಕೂಡ ಇರಲಿಲ್ಲ. ಈ ಸೇತುವೆಯನ್ನ ಇತ್ತೀಚೆಗಷ್ಟೇ ನವೀಕರಿಸಿ 4 ದಿನಗಳ ಹಿಂದೆ ರಿಓಪನ್ ಮಾಡಲಾಗಿತ್ತು. ರಿಓಪನ್ ಮಾಡುವ ಮುನ್ನ ಇದರ ಫಿಟ್ನೆಸ್ ಅನ್ನ ಪರೀಕ್ಷೆನ ಮಾಡಿ ಅದರ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಅಧಿಕಾರಿಗಳು ಕೊಡಬೇಕಾಗಿತ್ತು. ಆ ರೀತಿಯ ಫಿಟ್ನೆಸ್ ಸರ್ಟಿಫಿಕೇಟ್ ಯಾವುದನ್ನು ಕೂಡ ಪಡ್ಕೊಂಡಿರ್ಲಿಲ್ಲ. ಖಾಸಗಿ ಟ್ರಸ್ಟ್ ಒಂದು ತೂಗು ಸೇತುವೆಯನ್ನ ನವೀಕರಣ ಮಾಡಿ ರಿಓಪನ್ ಅನ್ನ ತರಾತುರಿನಲ್ಲಿ ಮಾಡಿತ್ತು, ಮತ್ತು ಅಧಿಕಾರಿಗಳು ಕೂಡ ಇದಕ್ಕೆ ಓಪನ್ ಮಾಡ್ಲಿಕ್ಕೆ ಯಾವುದೇ ಅನುಮತಿಯನ್ನ ಒಪ್ಪಿಗೆಯನ್ನು ಕೂಡ ಕೊಟ್ಟಿರಲಿಲ್ಲ, ಮತ್ತು ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನು ಕೂಡ ಪಡ್ಕೊಂಡಿರಲಿಲ್ಲ. ಈ ಒಂದೇ ಸಮಯಕ್ಕೆ 400 ಸೇತುವೆ ಮೇಲೆ ಹೋಗಿದ್ದು ಕೂಡ ದುರಂತಕ್ಕೆ ಒಂದು ಕಾರಣ. ಜೊತೆಗೆ ಸೇತುವೆಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದೆ ಇರೋದು ಮತ್ತೊಂದು ಕಾರಣ. ಹೀಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಸೇತುವೆ ಕುಸಿದು ಬಿದ್ದಿದೆ. ಇದುವರೆಗೂ 91 ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಈಗಾಗಲೇ ಗುಜರಾತ್ನ ಮುಖ್ಯಮಂತ್ರಿ ಉಪೇಂದ್ರ ಪಟೇಲ್ ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ, ಮತ್ತೆ ಮುಂದೆ ಯಾವ ರೀತಿ ರಕ್ಷಣಾ ಕಾರ್ಯ ನಡೆಸಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೂ ಕೂಡ ನಿರ್ದೇಶನ ನೀಡ್ತಾ ಇದ್ದಾರೆ. ಈಗ ಗುಜರಾತ್ನ ಜಾಮ್ನಗರದಲ್ಲಿರ್ತಕ್ಕಂತಹ ವಾಯುಪಡೆ ಮತ್ತು ನೌಕಾಪಡೆಯ ತಂಡಗಳು ಕೂಡ ಈಗ ಮೋರ್ಬಿಗೆ ದುರಂತದ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸುತ್ತಿವೆ. ಮುಖ್ಯವಾಗಿ ಭಾರತೀಯ ನೌಕಾಪಡೆಯ ಈಜು ತಜ್ಞರು ಕೂಡ ಈಗ ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಜನರ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಈಗ ನೌಕಾಪಡೆ ಮತ್ತು ವಾಯುಪಡೆ, ಭೂಸೇನೆ ಎಲ್ಲವೂ ಕೂಡ ಭಾಗಿಯಾಗ್ತಾ ಇವೆ. ಈಗಾಗಲೇ 100 ಜನರನ್ನ ರಕ್ಷಣೆಯನ್ನು ಮಾಡಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈಗ 100 ಮಂದಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡೀತಾ ಇದ್ದಾರೆ. ಈಗ ಈ ಒಂದು ದುರಂತದಲ್ಲಿ 25 ಹೆಚ್ಚು ಮಕ್ಕಳು ಕೂಡ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಮುಖ್ಯವಾಗಿ ಈ ಮಕ್ಕಳಿಗೆ ಈಜು ಬರ್ತಾ ಇರಲಿಲ್ಲ, ಮತ್ತು ಅವ್ರನ್ನ ಯಾರು ಕೂಡ ತಕ್ಷಣವೇ ರಕ್ಷಣೆಯನ್ನು ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಯಾಕೆಂದ್ರೆ 400 ಒಂದೇ ಬಾರಿಗೆ ಸೇತುವೆ ಕುಸಿತದಿಂದ ನದಿಗೆ ಬಿದ್ದಿದ್ರು. ಹೀಗಾಗಿ ಅವ್ರನ್ನ ತಕ್ಷಣವೇ ತುರ್ತಾಗಿ ರಕ್ಷಣೆಯನ್ನು ಮಾಡ್ಲಿಕ್ಕೆ ಸಾಧ್ಯವಾಗದಿಂದಾಗಿ 400 ಜನರ ಪೈಕಿ 25 ಮಕ್ಕಳು ಕೂಡ ಸಾವನ್ನಪ್ಪಿದ್ದಾರೆ. ಈಗ ಚಂದ್ರಮೋಹನ್, ನೀವು ಹೇಳ್ತಾ ಇದ್ರಿ 100 ಮಾತ್ರ ಅದ್ರ ಮೇಲೆ ಹೋಗುವಂತ ಸಾಮರ್ಥ್ಯ ಇದೆ ಬ್ರಿಡ್ಜ್ಗೆ, ಬಟ್ 400 ಇದ್ರು ಅಂತ ಅಲ್ಲಿ ಯಾವುದೇ ಸೆಕ್ಯೂರಿಟಿ ಅಳವಡಿಸಲಿಲ್ವಾ ಹೇಗೆ ಅಂತ? ಹೌದು ಮಧುಸೂದನ್, ಮುಖ್ಯವಾಗಿ ಈಗ ಸೇತುವೆ ಮೇಲೆ ಎಷ್ಟು ಜನ ಹೋಗ್ಬೇಕು ಹೇಗೆ ಅನ್ನೋದ್ರ ಬಗ್ಗೆ ಯಾವುದೇ ಪರಿಶೀಲನೆ ನಡೆಸಿಲ್ಲ, ಮತ್ತು ಜನರನ್ನ ನಿಯಂತ್ರಣ ಮಾಡುವಂತ ಯಾವುದೇ ವ್ಯವಸ್ಥೆ ಕೂಡ ಇರಲಿಲ್ಲ. ಅಲ್ಲಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಮತ್ತು ಈ ಒಂದು ಟ್ರಸ್ಟ್ನ ಅಧಿಕಾರಿಗಳು ಅಲ್ಲಿ ಸೇತುವೆ ಮೇಲೆ ಎಷ್ಟು ಜನ ಹೋಗ್ಬೇಕು ಹೇಗೆ ಅನ್ನೋದ್ರ ಬಗ್ಗೆ ಜನರನ್ನ ನಿಯಂತ್ರಿಸಬೇಕಾಗಿತ್ತು, ಮತ್ತು ಸೇತುವೆ ಮೇಲೆ ಹೆಚ್ಚಿನ ಜನ ಹೋಗದಂತೆ ತಡೆಯುವಂತ ವ್ಯವಸ್ಥೆ ಇರಬೇಕಾಗಿತ್ತು. ಅಲ್ಲಿನ ಭದ್ರತಾ ಸಿಬ್ಬಂದಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇತುವೆ ಮೇಲೆ ಹೋಗದಂತೆ ತಡಿಬೇಕಾಗಿತ್ತು. ಆದ್ರೆ ತಡೆಯುವಂತ ಯಾವುದೇ ಪ್ರಯತ್ನವನ್ನ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡ್ಕೊಂಡಿರ್ಲಿಲ್ಲ. ಈ ಕಾರಣಕ್ಕಾಗಿನೇ ಏಕಕಾಲಕ್ಕೆ 400 ಸೇತುವೆ ಮೇಲೆ ಹೋಗಿದ್ದಾರೆ. ಈ ಅಧಿಕವಾದಂತಹ ತೂಕವನ್ನ ತಾಳ್ಲಾರ್ದನೆ ಈ ಬ್ರಿಡ್ಜ್ ಕುಸಿದು ಬಿದ್ದಿದೆ. ಇದ್ರ ಪರಿಣಾಮವಾಗಿನೇ ಈಗ 91 ಸಾವನ್ನಪ್ಪಿದ್ದಾರೆ. ಮುಖ್ಯವಾಗಿ ಇದೊಂದು ಅಧಿಕಾರಿಗಳಿಂದ ಆದಂತಹ ಕ್ರಿಮಿನಲ್ ನಿರ್ಲಕ್ಷ್ಯದ ದುರಂತ. ಹೀಗಾಗಿ ಅಧಿಕಾರಿಗಳ ಮೇಲೇ ಈಗ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಜೊತೆಗೆ ಈಗಾಗಲೇ ಗುಜರಾತ್ನ ರಾಜ್ಯ ಸರ್ಕಾರ ಕೂಡ ಈ ದುರಂತದ ಹೊಣೆಯನ್ನ ತಾನೇ ಒತ್ಕೊಂಡಿದೆ. ಈ ದುರಂತಕ್ಕೆ ಸರ್ಕಾರವೇ ಹೊಣೆ ಅನ್ನೋದನ್ನ ಗುಜರಾತ್ನ ಗೃಹ ಸಚಿವ ಹರ್ಷ ಸಾಂಗ್ವಿ ಕೂಡ ಹೇಳಿದ್ದಾರೆ. ಈಗ ಸಿಎಂ ಭೂಪೇಂದ್ರ ಪಟೇಲ್ ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ, ಮತ್ತು ಈಗಾಗಲೇ ಈ ಘಟನೆಯ ಬಗ್ಗೆ ತನಿಖೆಗಾಗಿ ಎಸ್ಐಟಿ ಅನ್ನು ಕೂಡ ರಚನೆಯನ್ನು ಮಾಡಲಾಗಿದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಈ ದುರಂತ ಯಾಕಾಯ್ತು ಮತ್ತು ಯಾರ ನಿರ್ಲಕ್ಷ್ಯದಿಂದ ಆಯ್ತು, ದುರಂತಕ್ಕೆ ಏನೇನು ಕಾರಣ ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನು ಕೂಡ ನಡೆಸಲಿದೆ ಮಧುಸೂದನ್. ಚಂದ್ರಮೋಹನ್, ಈಗಾಗಲೇ ನೀವು ಉಲ್ಲೇಖ ಮಾಡ್ತಾ ಇದ್ರಿ ಭದ್ರತಾ ಸಿಬ್ಬಂದಿ ಇಲ್ಲ ಅಂತ ಒಂದ್ ಕಡೆ, ಈಗ 400 ಅಂದಾಜು ಸೇತುವೆ ಮೇಲೆ ಇದ್ದಿದ್ದೆ, ಆದ್ರೆ ಈಗ 100 ಜನರನ್ನ ರಕ್ಷಣೆ ಮಾಡಲಾಗಿದೆ, 90 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ, ಇನ್ನೂ ಅಂದಾಜು ಎಷ್ಟು ಮಂದಿ ಈ ಒಂದು ನೀರಿನಲ್ಲಿ ಸಿಲುಕಿರುವಂತ ಶಂಕೆ ವ್ಯಕ್ತವಾಗ್ತಿದೆ ಚಂದ್ರಮೋಹನ್?
ಮಧುಸೂದನ್ ಈಗ ನೀರಿನಲ್ಲಿ ಸಿಲುಕಿದವರಲ್ಲಿ ಕೆಲವರು ದಡ ಸೇರಿರ್ಬೋದು, ಮತ್ತೆ ಅವರನ್ನು ರಕ್ಷಣೆ ಮಾಡಿ ದಡಕ್ಕೆ ಕರ್ಕೊಂಡು ಬಂದಿರ್ಬೋದು, ಮತ್ತೆ ಆಸ್ಪತ್ರೆಗೆ ದಾಖಲಿಸತಕ್ಕಂತಹ ಅಗತ್ಯತೆ ಇಲ್ಲದೆ ಇರಬಹುದು. ಇದ್ರ ಬಗ್ಗೆ ಈಗ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ಜೊತೆಗೆ ಇನ್ನ ನದಿ ನೀರಿನಲ್ಲಿ ಯಾರಾದ್ರೂ ಕೊಚ್ಚೋಗಿದ್ರ ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಹೀಗಾಗಿ ಈಗ ಮುಳುಗು ತಜ್ಞರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಇದ್ರ ಬಗ್ಗೆ ಪರಿಶೀಲನೆ ಕೂಡ ನಡೆಸ್ತಾರೆ, ಮತ್ತು ಈಗ NDRF ನ ತಂಡಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿವೆ. ಈ ಎಲ್ಲಾ ತಂಡಗಳು ಕೂಡ ಈಗ ನೀರಿನಲ್ಲಿ ಇನ್ನೂ ಯಾರಾದ್ರೂ ಇದಾರ ಹೇಗೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸಲಿದ್ದಾರೆ. ಆದ್ರೆ ಇದುವರೆಗೂ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ 91 ಮಂದಿ ಈ ಬ್ರಿಡ್ಜ್ ಕುಸಿತದ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಜೊತೆಗೆ 100 ಹೆಚ್ಚು ಜನರನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಈಗ ಇನ್ನೂ ಹೆಚ್ಚಿನ ಪರಿಶೀಲನೆಯನ್ನ ಈ ಬಗ್ಗೆ ಒಂದು ರಕ್ಷಣಾ ತಂಡಗಳು ನಡೆಸಬೇಕಾಗಿದೆ. ಮಧುಸೂದನ್, ಚಂದ್ರಮೋಹನ್, ಈಗಾಗಲೇ ರಕ್ಷಣಾ ಕಾರ್ಯ ಭರದಿಂದ ಸಾಗ್ತಾ ಇದೆ, ತಡರಾತ್ರಿ ಆಗಿದೆ, ಲೈಟಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಒಂದು ವೇಳೆ ಏನಾದರೂ ರಕ್ಷಣಾ ಕಾರ್ಯಾಚರಣೆಯನ್ನ ಇವತ್ತು ಮೊಟಕುಗೊಳಿಸಿ ನಾಳೆ ಬೆಳಗ್ಗೆಗೆ ಏನಾದರೂ ಇದನ್ನ ಮತ್ತೆ ಮುಂದುವರಿಸೋ ಸಾಧ್ಯತೆ ಇದೆಯಾ, ಅಥವಾ ನಾಳೆ ಬೆಳಗ್ಗೆ ಅಧಿಕೃತವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡೋಣ ಅಂತ ಇವಾಗ ರಕ್ಷಣಾ ಕಾರ್ಯಾಚರಣೆಯನ್ನ ನಿಲ್ಲಿಸೋ ಸಾಧ್ಯತೆ ಇದೆಯಾ, ಅಥವಾ ರಾತ್ರಿ ಪೂರ್ತಿ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಾ ಚಂದ್ರಮೋಹನ್? ಮಧುಸೂದನ್, ಈಗ ಜನರು ನದಿಗೆ ಬಿದ್ದಿರೋದ್ರಿಂದಾಗಿ ಈಗ ಬೆಳಿಗ್ಗೆ ರಕ್ಷಣಾ ಕಾರ್ಯಾಚರಣೆ ಮಾಡಿದ್ರೆ ಜನರನ್ನ ಯಾರನ್ನು ಕೂಡ ರಕ್ಷಣೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಏನಿದ್ರು ರಕ್ಷಣೆಯ ಕಾರ್ಯಾಚರಣೆಯನ್ನು ಕೂಡ ಇವತ್ತು ರಾತ್ರಿನೇ ನಡೆಸಬೇಕಾಗುತ್ತೆ. ಈಗ ಸ್ಥಳದಲ್ಲಿ ಈಗ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರೋದ್ರಿಂದಾಗಿ ಈಗಲೇ ತ್ವರಿತಗತಿಯಿಂದಲೇ ಈಗ ಲಭ್ಯವಿರತಕ್ಕಂತಹ ರಕ್ಷಣಾ ಸಿಬ್ಬಂದಿ ತಂಡಗಳನ್ನ ಬಳಸ್ಕೊಂಡೇ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ. ಜೊತೆಗೆ ಬೇರೆ ಬೇರೆ ಕಡೆಯಿಂದಲೂ ಕೂಡ ಈಗ ರಕ್ಷಣಾ ತಂಡಗಳು ಕೂಡ ಮೋರ್ಬಿಯ ಈ ದುರಂತದ ಸ್ಥಳಕ್ಕೆ ದೌಡಾಯಿಸ್ತವೆ. ಜಾಮ್ನಗರದಿಂದ ನೌಕಾಪಡೆಯ ಸಿಬ್ಬಂದಿ, ಈ ಮತ್ತೆ ಸೇನೆಯ ಸಿಬ್ಬಂದಿ ಮತ್ತು ವಾಯುಪಡೆಯ ಸಿಬ್ಬಂದಿ ಕೂಡ ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ. ಈ ತಂಡಗಳು ಕೂಡ ಬಂದು ಈಗ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಿವೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ.